perdatanya. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ಶ್ವೇತಾ ಮಹಮ್ಮದ್ ತಾಹಾ ಉಳ್ಳಾಲ ಸಾಲಿಡ್ ಫಿಟ್ನೆಸ್ ಇದರ ಮಾಲಕರು ಇವರನ್ನು ಕೂಡ ಯು ಸಿ ಪರವಾಗಿ ಪ್ರೀತಿ ಪರವಾಗಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ ಶ್ರೀತರನ ಶ್ರೀ ಅಭೀತ್ ಇವರ ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮೂಲಕವಾಗಿ ಸ್ವಾಗತಿಸುತ್ತಿದ್ದೇನೆ ಈ ಒಂದು ಎರಡು ವರ್ಷಗಳ ಯು ಸಿ ಎ ಪ್ರಯಾಣದಲ್ಲಿ ಅಂಪೈರ್ಸ್ ಕಮಿಟಿಯ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿರುವಂತಹ ಶ್ರೀತ ಫಾರೂಕ್ ಉಳ್ಳ ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಯು ಸಿ ಎ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಶ್ರೀತ ಫಾರೂಕ್ ಉಳ್ಳ ಇವರಿಗೆ ಶ್ರೀತ ನವೀನ್ ಕುತ್ತ ಇವರು ವೇದಿಕೆಗೆ ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಳ್ಳಾಲ ಅಂಡರ್ ಆರ್ಮ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀತ ಸಂತೋಷ್ ಕುಮಾರ್ ಇವರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೊಬ್ಬ ಯು ಸಿ ಎ ಮುಖ್ಯ ವ್ಯಕ್ತಿ ಶ್ರೀತ ಮಹೇಶ್ ಗುತ್ತಾರ್ ಯು ಸಿ ಎ ಕಾರ್ಯದರ್ಶಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೊದಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಉಳ್ಳಾಲ ವಲಯದ ತಂಡಗಳನ್ನು ಒಟ್ಟು ಸೇರಿಸಿ ಆ ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಸ್ಪರ್ಧೆಯ ಜೊತೆಗೆ ಸಮಯ ಪರಿಪಾಲನೆ ಶಿಸ್ತು ಇಂತಹ ಅಗತ್ಯವಾದಂತಹ ಸಾಕಷ್ಟು ವಿಷಯಗಳನ್ನು ಆ ತಂಡಗಳ ಮಧ್ಯೆ ಒಗ್ಗೂಡಿಸುವಂತಹ ಪ್ರಯತ್ನದಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಯಶಸ್ಸನ್ನು ಸಾಧಿಸಿದೆ. ಇಂದಿಗೆ ಎರಡು ವರ್ಷಗಳನ್ನು ಪೂರ್ತಿಗೊಳಿಸಿದೆ. ಈ ಹಂತದಲ್ಲಿ 2021-22 ಸಾಲಿನ ವರದಿಯನ್ನು ನಮಗಾಗಿ ನೀಡಿಟ್ಟಿದ್ದಾರೆ ಈ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀತ ಮಹೇಶ್ ಕುಂತ. ಶಾಸಕರಿಗೆ ಯು ಸಿ ಎ ವತಿಯಿಂದ ಮೊಮೆಂಟವನ್ನು ಯು ಸಿ ಎ ಕಾರ್ಯದರ್ಶಿಯಾದ ಮಹೇಶ್ ಅವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸರ್, ನಿಮ್ಮ ಹಿತವಚನಕ್ಕಾಗಿ ಯು ಸಿ ಎ ತಂಡದ ಆಟಗಾರರು ತುಂಬ ಹೊತ್ತಿನಿಂದ ವೇಟ್ ಮಾಡ್ತಿದ್ದಾರೆ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ 2021-22 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ದೇಲಕಟ್ಟೆ ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಸತ್ತಾರ್ ಅವರೇ, ಈಗ ತಾ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಸಂತೋಷ್ ಅವರೇ, ನಮ್ಮ ಕ್ರೀಡಾ ಚಟುವಟಿಕೆ ಸಕ್ರಿಯ ಆಗಿರುವಂಥ ನಮ್ಮ ತಾಹರ್ ಅವರೇ, ನನ್ನ ಸನ್ಮಿತ್ರಾದಂಥ ಅರುಣ್ ಅವರೇ, ಫಾರೂಕ್ ಅವರೇ, ಅದಮಿತ್ರ ಹೆಂಪಿ ಅವರೇ, ಎಲ್ಲ ವಿವಿಧ ನಮ್ಮ ಉಳ್ಳಾಲ ಪ್ರದೇಶದ ವಿವಿಧ ಕಡೆ ಬಂದಂತಹ ಅಂಡರ್ ಆರ್ಮ್ ಕ್ರಿಕೆಟ್ನ ನಮ್ಮ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ ಹಾಗೂ ಕ್ರೀಡಾ ತಂಡದ ಅಧ್ಯಕ್ಷ ಹಾಗೂ ಮ್ಯಾನೇಜರ್ಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತು ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಅಂಡರ್ ಆರ್ಮ್ ಈ ಅಸೋಸಿಯೇಷನ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಇವತ್ತು ಭಾಗವಹಿಸಲಿಕ್ಕೆ, ಬಹುಶಃ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಈ ಎಲ್ಲ ಕಾರ್ಯಕ್ರಮವು ಕೂಡ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಇವತ್ತು ಯಾರಲ್ಲಿ ಇವತ್ತು ಅಂಡರ್ ಆರ್ಮ್ ಕ್ರಿಕೆಟ್ ಆಡ್ತಾರೋ ಆ ತಂಡದವರಿಗೂ ಆಟಗಾರಿಗೂ ಒಂದು ಪ್ರೇರಣೆ, ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಹೊರಾಮ್ ಎಷ್ಟೇ ಇವತ್ತು ಪ್ರಚಾರ ಇದ್ದರೂ ಕೂಡ, ಯಾಕೆಂದರೆ ಅಂಡರ್ ಆರ್ಮ್ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹುತೇಕ ಇವತ್ತು ಪ್ರಾರಂಭ ಆದದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಕೆಲವೊಂದು ಕಡೆ ಇವತ್ತು ಇದೆ.
ಇವತ್ತು ಎಷ್ಟೇ ಅಡ್ವರ್ಟೈಸ್ಮೆಂಟ್ ಎಷ್ಟೇ ಟಿವಿ ಎಷ್ಟೇ ಮಾಧ್ಯಮದ ಪ್ರಚಾರ ಓರಾಮಗೆ ಇದ್ದರೂ ಕೂಡ ಅಂಡರಾಮನ ಆ ಒಂದು ಪ್ರತಿಮೆ ಅದು ಕಲೆಯನ್ನು ಮರೆಮಾಚಲು ಆಗಲಿಲ್ಲ ಅದು ಯಾಕೆ ಅಂತ ಹೇಳಿದರೆ ನಿಮ್ಮಂಥ ಯುವಕರು ಸತತವಾಗಿ ಎಲ್ಲ ಕಡೆ ಇದರಲ್ಲಿ ಸಕ್ರಿಯವಾಗಿ ಆಟಗಾಡುವ ಕಾರಣ ಇದನ್ನು ಬಹುಶಃ ಇನ್ನೂ ಕೂಡ ಯಾರನ್ನೂ ತೆಗಲಿಕ್ಕೆ ಇವತ್ತು ಸಾಧ್ಯವಾಗಲಿಲ್ಲ ನಾನು ಕೂಡ ನಿಮ್ಮಷ್ಟು ದೊಡ್ಡವನಾಗಿದ್ದ ನಮ್ಮದು ಕೂಡ ಬಲ್ಮಾಡ ಕ್ರಿಕೆಟ್ ಟೀಮ್ ಅಂತ ಹೇಳಿ ಬಹುಶಃ UBMCA ಗ್ರೌಂಡಲ್ಲಿ ನಮ್ಮ ಕೂಡ ಟೀಮ್ ಸಕ್ರಿಯವಾಗಿ ನಾವು ಆಡಾಡ್ತಾ ಇದ್ದೆವು ಆಗ ಬೇರೆ ಬೇರೆ ಬಹಳಷ್ಟು ತಂಡಗಳಿತ್ತು ಒಂದು ಪ್ರದೇಶಕ್ಕೆ ಇವತ್ತು ಅನುಗುಣವಾಗಿ ಇವತ್ತೆಲ್ಲವೂ ಕೂಡ ಆಧುನಿಕ ಮತ್ತು ತಂತ್ರಜ್ಞಾನ ನಿಮ್ಮ ನಿಮ್ಮ ಅಸೋಸಿಯೇಷನ್ ಇವತ್ತು ಆಗಿದೆ ನಿಮ್ಮ ನಿಮ್ಮ ಅಸೋಸಿಯೇಷನ್ನಲ್ಲಿ ಯಾರೆಲ್ಲ ಉತ್ತಮವಾದ ತಂಡ ಮತ್ತು ಉತ್ತಮವಾದ ಕ್ರಿಕೆಟ್ ಅಂಡರ್ ಆಟಗಾರರಿದ್ದಾರೆ ಅವರನ್ನು ಗುರುತಿಸಿಕೊಂಡು ಅವರಿಗೆ ಪ್ರೋತ್ಸಾಹಿಸಿ ಅವರ ಪ್ರತಿಭೆಯನ್ನು ಹಂಚಿ ಒಂದು ಉತ್ತಮವಾದ ತಂಡವನ್ನು ರಚಿಸುವಂಥ ಅವಕಾಶ ಬಹುಶಃ ನಿಮ್ಮಲ್ಲಿಂದ ಆಗಲಿ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಿಮ್ಮ ನಮ್ಮ ಕ್ಷೇತ್ರ ಮಟ್ಟದ ಇದರಲ್ಲಿ ಬೇರೆ ಬೇರೆ ಕ್ರೀಡಾ ಪಂದ್ಯಾಟ ಆಗುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ನಮ್ಮ ರೀತಿಯಿಂದ ಯಾವುದೇ ರೀತಿಯಿಂದ ಸಹಕಾರ ಬೇಕು ನಾನು ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಬಹುಶಃ ಇವತ್ತು ಅಂಡರಾಮ್ಗೆ ಸಂಬಂಧಪಟ್ಟಾಗೆ ನಮ್ಮ ಬಹಳಷ್ಟು ಒಂದೊಂದು ಕಡೆಯಲ್ಲಿ ಒಂದೊಂದು ಹಿರಿಯರಿದ್ದಾರೆ ಆ ಹಿರಿಯರೊಮ್ಮೆ ಗುರುತಿಸಿ ಕೊಡಬೇಕು ಬಹುಶಃ ನಮ್ಮ ಕೀರ್ತಿ ಅಂತ ಹೇಳುವಾಗ ನನಗೆ ಯಾವಾಗಲೂ ನಮ್ಮ ಬಕ್ಕ ನನಗೆ ನೆನಪಾಗುವಂಥದ್ದು ಬಹಳ ಆಸಕ್ತಿ ಆವತ್ತು ನಾನು ಅತ್ತು 20 ವರ್ಷ ಹಿಂಚೆ ಒಂದು ಫ್ಲಡ್ಲೈಟ್ ಮ್ಯಾಚಲ್ಲಿ ನಮ್ಮ ಭಾರತ ಹೈಸ್ಕೂಲ್ ಮಾಡಿ ಆ ಡೇವಿಡ್ ಜಾನ್ಸನ್ ನಾವು ಅಂತ ಒಂದೊಂದು ಕಡೆಯಲ್ಲಿ ಆ ಒಂದು ಆಸಕ್ತಿ ಇದ್ದಂಥ ಹಿರಿಯರಿದ್ದಾರೆ ಅಂಥವ್ರೆಲ್ಲ ಗುರುತಿಸಿಕೊಂಡು ಬಹುಶಃ ಅವರಿಗೆ ಕೊಡೋದು ಗೌರವ ಕೊಡೋಂಥ ಕಾರ್ಯಕ್ರಮವನ್ನು ಬಹುಶಃ ಇವತ್ತು ಹಮ್ಮಿಕೊಳ್ಳೋದು ಅತ್ಯಂತ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದಾಗ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸರಿಸಿಕೊಂಡು ನೀವೊಂದು ಈ ಒಂದು ಕ್ರಿಕೆಟ್ ಪಂದ್ಯಾಟ ಕ್ರಿಕೆಟ್ ತಂಡ ಅತ್ಯುತ್ತಮವಾದ ತಂಡವಾಗಿ ಇವತ್ತು ಮುಂದೆ ಬರುವಂಥ ಅವಕಾಶ ಇವತ್ತು ಆಗಲಿ ನಾವು ಕೂಡ ನಮ್ಮ ಸಹಕಾರ ಖಂಡಿತವಾಗಿ ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತಾ ನಾನು ಈಗಾಗಲೇ ಯೋಚಿಸಿ ನಮ್ಮ ಇವರಿಗೆ ಕೂಡ ಹೋರಾಮ್ನವ್ರಿಗೆ ಕೂಡ ಹೇಳಿದ್ದೇನೆ ನಿಮಗೆ ಕೂಡ ಹೇಳಿದಿಷ್ಟೇ ನಿಮ್ಮ ಉಲ್ಲಾಲ ಕ್ರಿಕೆಟ್ನ ವ್ಯಾಪ್ತಿಯ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲ ತಂಡವನ್ನು ಸೇರಿ ಒಂದು ಉತ್ತಮವಾದ ತಂಡ ಅಂಡರಾಮ್ ತಂಡ ಒಂದು ತಾವು ತಯಾರು ಮಾಡಿ ಇಡಬೇಕು ಒಂದು ಅಂಡರಾಮ್ ತಂಡ ತಯಾರಿ ಯಾಕೆಂದರೆ ಬೇರೆ ಕಡೆಗೆ ಹೋಗುವಾಗ ಈ ಪ್ರದೇಶ ಒಂದು ಮ್ಯಾಚ್ ಒಂದು ಟೀಮ್ ಅಂತ ಆದಾಗ ಸಕ್ರಿಯವಾಗಿ ಆಟಗಾರರಿಗೊಂದು ಟಚ್ ಇರ್ತದೆ ನಮ್ಮ ಮನೆಯಲ್ಲಿ ಟೀಮ್ ಚೆನ್ನಾಗಿತ್ತು ಕಲಿಸಿ ಮತ್ತು ಪ್ಲಸ್ ಅವ್ರು ಪ್ರಾಕ್ಟೀಸೇ ಮಾಡಲಿಲ್ಲ ಒಬ್ಬರಿಗೊಬ್ಬರು ಕೋಆರ್ಡಿನೇಷನ್ ಕೊರತೆ ಎಲ್ಲ ಸಮಸ್ಯೆಗೆ ಇವತ್ತು ಇದಾಗುವಂದು ಆದಾಗ ಒಂದು ಈ ನಿಮ್ಮ ಇದರ ಮಧ್ಯದಿಂದಲೇ ಒಂದು ಒಂದೊಂದು ಟೀಮಿಂದ ಒಬ್ಬರು ಇಬ್ಬರನ್ನು ತೆಗೆದು ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಇದ್ದಾರೆ ಉತ್ತಮವಾದ ಬೌಲರ್ ಇದ್ದಾರೆ ಯಾರು ಚೆನ್ನಾಗಿ ಕೀಪರ್ ಇದ್ದವರೆಲ್ಲ ಸೆಲೆಕ್ಟ್ ಮಾಡಿ ಒಂದು 15 ಜನದ ಟೀಮ್ ಒಂದು ಮಾಡಿ ನಿಮ್ಮ UCBಯ ಒಂದು ಈ ಉಲ್ಲಾಲ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಟೀಮ್ ಅಂತ ರೆಡಿ ಮಾಡುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಂತ ನಾನು ಇವತ್ತು ನಿಮಗೆಲ್ಲ ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಆಟಗಾರರಿಗೆ ನನ್ನ ವಿಷಯ ನೀವು ನಿಮ್ಮ ವಿಷಯ ಸಹ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು 2021-22 ಸಾಲಿನ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ಆಗಮಿಸಲಾದ ಕಣಚೂರು ಸಮಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಹೇಮಂತ್ ಅವರೇ ಹಾಗೆ ನಮ್ಮ ಸಾಲಿಡ್ ಫಿಟ್ನೆಸ್ ಇದರ ಅಧ್ಯಕ್ಷರಾದ ಮೊಹಮ್ಮದ್ ತಹರ್ ಅವರೇ ಹಾಗೆ ನಮ್ಮ UCA ಕಮಿಟಿಯ ಎಲ್ಲ ಸದಸ್ಯರೇ ಹಾಗೆ ನಮ್ಮ ತಂಡದ ಎಲ್ಲ ತಂಡದ ಆಟಗಾರರು ನಾನು ಕಳೆದ 2 ವರ್ಷಗಳಿಂದ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಬಂದಿರುತ್ತೇನೆ ಎಲ್ಲ ವಲಯಗಳಲ್ಲಿ ಇರುವಂತೆ ಈ ಸಂಸ್ಥೆಯು ಏನು ಪೇರುಗಳನ್ನು ಕಂಡಿದೆ ಹಾಗೆಯೇ ಕೆಲವು ವಿಷಯಗಳಲ್ಲಿ ಟೀಕೆಗಳನ್ನು ಕೂಡ ಪಡೆದಿದೆ ಹಾಗೆ ಹೆಚ್ಚು ವಿಷಯಗಳಲ್ಲಿ ಎಲ್ಲರೂ ಖುಷಿಯನ್ನು ಕೂಡ ತಂದಿದೆ ಉಳ್ಳಾಲ ವಲಯದಲ್ಲಿ ಅಂಡರಾಮ್ ಕ್ರೀಡ ಒಂದು ಕ್ರಿಕೆಟ್ನ ಚೌಕಟ್ಟಿನಲ್ಲಿ ಕ್ರಿಕೆಟ್ನ ಎಲ್ಲ ನಿಯಮಗಳ ಅನುಸಾರವಾಗಿ ಸರಿಯಾದ ಶಿಸ್ತಿನಿಂದ ಸರಿಯಾದ ಸಮಯಕ್ಕೆ ಕ್ರಿಕೆಟ್ ನಡೆಸುವ ಸಲುವಾಗಿ ನಾವು ಮಾರ್ಚ್ 2020 ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡಿದ್ದೆವು ಈ ಸಂಸ್ಥೆ ಡಿಸೆಂಬರ್ 2021 ರಿಜಿಸ್ಟ್ರ್ ಕೂಡ ಮಾಡಿದೆ ಉಳ್ಳಾಲ ವಲಯದಲ್ಲಿ ಎಲ್ಲರೂ ಒಂದೇ ಕುಟುಂಬ ಎಂಬಂತೆ ಯಾವುದೇ ಭೇದ ಭಾವ ಇಲ್ಲದೆ ಉಳ್ಳಾಲ ವಲಯದಲ್ಲಿ ಸೋದರತೆಯ ಭಾವದಿಂದ ಕ್ರಿಕೆಟ್ ಆಟವಾಡಿಸುವ ಸಲುವಾಗಿ UCA ಸ್ಥಾಪನೆ ಮಾಡಿತ್ತು ಈ ಸಂಸ್ಥೆಯು ಈಗಾಗಲೇ 2 ವರ್ಷ ಪೂರೈಸಿ ಮುನ್ನುಗ್ಗುತ್ತಿದೆ ಉಳ್ಳಾಲ ವಲಯದಲ್ಲಿ ಎಲ್ಲ ಆಟಗಾರರಿಗೆ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಸಂಘ ಅಸ್ತಿತ್ವಕ್ಕೆ ಬಂದದ್ದು ತುಂಬಾ ಖುಷಿ ತಂದಿದೆ ಏಕೆಂದರೆ ಕಳೆದ ಕೆಲವು ವರ್ಷಗಳಿಂದ ಎಷ್ಟೋ ಪಂದ್ಯಗಳು ಬೆಳಿಗ್ಗೆ 10-11 ಗಂಟೆ ಆದರೂ ಕೂಡ ಪ್ರಾರಂಭವಾಗುತ್ತಿರಲಿಲ್ಲ ಎಷ್ಟೋ ತಂಡಗಳಲ್ಲಿ ಶಿಸ್ತು ಸಮಯ ಪಾಲನೆ ಮಾಡುತ್ತಿರಲಿಲ್ಲ ಆದರೆ ಈಗ UCA ಸ್ಥಾಪನೆ ಆದ ಮೇಲೆ ಬೆಳಿಗ್ಗೆ 8 ಗಂಟೆಗೆ ಬಂದು ಆಡಲು ಕೂಡ ತಂಡಗಳು ರೆಡಿಯಿದ್ದಾರೆ ಎಲ್ಲ ತಂಡಗಳು ಶಿಸ್ತು ಸಮಯ ಪಾಲನೆ ಮಾಡುತ್ತಾ ಉಳ್ಳಾಲ ವಲಯ ಹಾಗೂ ನಮ್ಮ UCA ಹೆಸರನ್ನು ಮೆಚ್ಚಿಸುತ್ತಿದ್ದಾರೆ
ಪ್ರತಿ ವರ್ಷಕ್ಕೆ ಎರಡು ಸಾರಿ ಯುಸಿ ಇವತ್ತಿಂದ ಪಂದ್ಯಾಕೂಟವನ್ನು ಆಯೋಜನೆ ಮಾಡಲು ಈಗಾಗಲೇ
ತಂಡಗಳ ನಡುವಿನ ಚಿತ್ತಾಚಿಕ್ಕಿನ ಹೈಕೋರ್ಟಿ ಆಟದ ಬಳಿಕ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವೆಷ್ಟೋ ಇದ್ದಾರೆ. ಗಜ ಗಂಭೀರ ಹಣಾಹಣಿ ನಡೆಯುತ್ತಿದ್ದರೂ ಎದುರಾಳಿ ತಂಡದ ಆಟಗಾರನ್ನು ನೋವಿನಲ್ಲಿ ಸಿಲುಕಿದಾಗ, ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೊಳಗಾದಾಗ ಅಂತಹ ಆಟಗಾರನ ಉಪಚಾರದಲ್ಲಿ ಎದುರಾಳಿ ತಂಡದ ಆಟಗಾರರೇ ಮುಂಚೂಣಿಯಲ್ಲಿ ನಿಂತು ಸಹಕರಿಸಿದ, ಸಂತೈಸಿದ, ಜೀವ ಉಳಿಸಿದ ಅದೆಷ್ಟೋ ಉದಾಹರಣೆಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಇಂತಹ ಕ್ರಿಕೆಟನ್ನು ಉಳಿಸುವುದು, ಬೆಳೆಸುವುದು, ಹಾಗೆ ಸಮಾಜದ ಒಳಿತಿನಲ್ಲಿ ಭಾಗವಹಿಸಲು ನಮಗೆ ಸಿಕ್ಕ ಸುವರ್ಣಾವಕಾಶ ಇದು. ಈ ನಿಟ್ಟಿನಲ್ಲಿ ಉಳ್ಳಾಲ ವಲಯದ ಹಲವಾರು ಕ್ರೀಡಾ ಪ್ರೇಮಿಗಳ, ಬಹಳಷ್ಟು ತಂಡಗಳ ಕನಸಿನ ಕೂಸೇ ಈ UCA. ಇದರ ಶ್ರೇಯಸ್ಸು ನಿಮಗೆಲ್ಲ ಸಲ್ಲುತ್ತದೆ. ನಿಮ್ಮಿಂದಲೇ ಇದು ಸಾಕಾರದ 2 ವರ್ಷಗಳನ್ನು ಪೂರೈಸಿದೆ. 3 ಧರ್ಮಗಳ 27 ತಂಡಗಳ 510 ಸದಸ್ಯರ 1000 ಅಭಿಮಾನಿಗಳ ಒಂದು ದೊಡ್ಡ ಸಮೂಹವೇ UCA ಜೊತೆ ಇರುವುದು ಕನಸಿನಂತೆ ಕಂಡರೂ ಇದು ಸಾಕಾರಗೊಂಡಿದೆ. ಧನ್ಯವಾದಗಳು ಗೆಳೆಯರೆ. ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ನ ಆಟಗಾರರ ಬಗ್ಗೆ ಕೆಲವೊಂದು ಗೊಂದಲದ ಹೇಳಿಕೆಗಳಿವೆ. ಅವನ ತುಳುಟೆ ಮಾಡ ಅದಾದವಣ್ಣ, ಈ ಜವಾನ ಇಡೀ ದಿನ ಹೋಗುದು ಟ್ಯಾಮ್ ಹಾಡುವಂತ ಬೇರೆ ವಾ ಬೇರೆ ಆಗುಜಿ ಆಕ್ಸಿಡೆಂಟ್ ದಾನ ಆಗುಜಿ ಇದೆ ಒಂದು ಬೇರೆ ಇತ್ತ ಐ ಕ್ಯಾನ್ ಗಿ ಬೆಸ್ಟ್ ಎಕ್ಸಾಂಪಲ್ ಬರ್ಬೇಕು. ಇತ್ತ 3G ದ ಟ್ಯಾಮ್ ನಮ್ಮ ಗಂಗಸರ ಅವಳು, ಗಾಂಜಾ ಅವಳು, ಅದು ಗ್ಯಾಂಗ್ ವರ್ಡ್ ಅವಳು, ನಮ್ಮ ವೈಟ್ ಲೈಟ್ಸ ದಯಪಣ್ಣ ನನ್ಗೆ ಕ್ರಿಕೆಟ್ ಬರ್ಬೇಕಾದ್ರೆ ಗುರ್ಸೋದಿಜ್ಜಿ ಅಂಚಾಟ ಪೋನ ಐ ಕೊಯ್ಕರ ಟೈಮ್ ಅಂತ ಆಗುಜಿ ನಮ್ಮ ಎಟ್ಟೆ ಸಾಧನೆ ಹೋಗುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಈ ಸಮಾಜಹೀನ ಕೆಲಸಕ್ಕೆ ಮುಂದಾದ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೇವೆ. ಇದನ್ನು ಗಮನಿಸಿದಾಗ ಅಂತೂ ಕ್ರಿಕೆಟ್ ಅಥವಾ ಯಾವುದೇ ಆಟಗಳಿರಲಿ ಆಟವೇ ಶ್ರೇಷ್ಠ ಎಂದೆನಿಸುವುದು. ಆದ್ದರಿಂದಲೇ ಇತ್ತೀಚಿನ ಸಮಯಗಳಲ್ಲಿ ಮಕ್ಕಳನ್ನು ಮನೆಯಿಂದ ಕೇವಲ ಆಟ ಆಡದೆ ಹೊರಗೆ ಕಳಿಸುತ್ತಾರೆ, ಹೊರಗಿದೆ ಬಹುದು ಗೊಬ್ಬರ ಮಾಡಿ. ಯಾಕೆಂದರೆ ಆಟಗಳು ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನು ಸುದೃಢಗೊಳಿಸುತ್ತದೆ, ಸಮಾಜಕ್ಕೆ ಮಾರಕವಾದ ಅನ್ಯ ಚಟುವಟಿಕೆಗಳಿಂದ ದೂರವಿರಿಸುತ್ತದೆ. ಅಷ್ಟೇ ಅಲ್ಲದೆ ಹತ್ತೂರಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡುವುದರಿಂದ ಯಾವುದೇ ಸಮಸ್ಯೆಗಳು ಕೇವಲ ಒಂದು ಫೋನ್ ಕಾಲ್ನಲ್ಲಿ ಫೋನ್ ಕರೆಯಲ್ಲೇ ಮುಕ್ತಾಯವಾಗಿ ಸುಖಾಂತ್ಯ ಕಂಡದ್ದು ಇದೆ. ಇನ್ನು ಕೆಲವೊಂದು ಬದಲಾವಣೆಯು ನಮ್ಮಿಂದ ಆರಂಭವಾಗಿದೆ. ಹಿಂದೆ ಎಲ್ಲ ಪಂದ್ಯಕೂಟಗಳು ಕೇವಲ ನಗದು ಮತ್ತು ಟ್ರೋಫಿಗಳಲ್ಲಿ ಮುಗಿದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಟಗಾರರಿಗೆ ಅಕ್ಕಿ ವಿತರಣೆ ಕೂಡ ನಡೆಯುತ್ತಿದೆ. ಆಯೋಜಕರು ಸಮಾಜದ ಬಡವರ್ಗದ ಜನರಿಗೆ ಆರ್ಥಿಕ ಸಹಾಯ, ಅಶಕ್ತರಿಗೆ ವಿಶೇಷ ಸಲಕರಣೆಗಳನ್ನು ನೀಡಿ ಮಾದರಿಯಾದ ಘಟನೆಗಳು ಆರಂಭವಾಗಿದೆ. ಆದುದರಿಂದ ನಮ್ಮ ಸರ್ಕಾರ, ಆಡಳಿತ ವರ್ಗ, ಶಾಸಕರಲ್ಲಿ ಮನವಿ ಕೊಟ್ಟಿಕೊಂಡಿದ್ದರ ಬಗ್ಗೆ ನಮ್ಮ ಆಟಗಾರರಿಗಾಗಿ ಒಂದು ಸುಂದರ ಮೈದಾನದ ವ್ಯವಸ್ಥೆ, ಆಟದ ಅವಶ್ಯಕತೆಗಳನ್ನು ಶಕ್ತಿ ಅನುಸಾರ ನೀಡಿ ಸಮಾಜದ ಯುವ ಸಮುದಾಯದ ಬೇಡಿಕೆ ಈಡೇರಿಸಲು ಸರ್ವ ರೀತಿಯಲ್ಲಿ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇನೆ. ನನಗೆ ಅವಕಾಶ ನೀಡಿದ, ಸಹಕರಿಸಿದ, ಆಲಿಸಿದ ತಮಗೆಲ್ಲ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡುತ್ತಿದ್ದೇನೆ. ಅಂತಿಮ ಎಸೆತದವರೆಗೆ ಪಂದ್ಯಾಟ ಹೇಗೆ ಮುಗಿಯುವುದಿಲ್ಲವೋ ಆ ಅಂತಿಮ ಕ್ಷಣದವರೆಗೆ ಜೀವನವನ್ನು ಕೂಡ ಬಿಟ್ಟು ಕೊಡಬಾರದು ಅನ್ನುವಂತಹ ಸಂದೇಶವನ್ನು ಕೊಡುತ್ತಿರುವಂತಹ ನನ್ನ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಅನ್ನುವಂತಹ ಸಂದೇಶವನ್ನು ತಮಗೆಲ್ಲರಿಗೂ ನೀಡಿದ್ದಾರೆ ತಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ಅವರ. ಅದೇ ರೀತಿ ಸಮಾಜದ ದುಶ್ಚಟಗಳಿಂದ ನಮ್ಮ ಯುವಕರನ್ನು ದೂರ ಇಡುವಲ್ಲಿ ಸ್ಪರ್ಧಾತ್ಮಕವಾದ ಪಂದ್ಯಾಟಗಳನ್ನು ಆಯೋಜಿಸುವ ಮುಖೇನವಾಗಿ ನಮ್ಮ UCA ಸಹಕಾರವನ್ನು ನೀಡಿದೆ ಅನ್ನುವಂತಹ ಬಹಳಷ್ಟು ಅಭಿಮಾನದ ಮಾತನ್ನು ಕೂಡ ಶ್ರೀಯುತ ಸಂತೋಷ್ ಕುಮಾರ್ ಇವರು ಈಗಾಗಲೇ ನಮ್ಮ ಮುಂದೆ ಆಡಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಇನ್ನು ಕಳೆದ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸುವಂತಹ ಸಮಯ. ಕಳೆದ ಸಾಲಿನಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಮುಖಾಂತರವಾಗಿ ನಡೆದಂತಹ ಪಂದ್ಯಾಟಗಳಲ್ಲಿ ಸರ್ವಶ್ರೇಷ್ಠ ಪ್ರದರ್ಶನವನ್ನು ನೀಡಿದಂತಹ ವೈಯಕ್ತಿಕ ಬಹುಮಾನ, ಅದೇ ರೀತಿ ತಂಡ ಬಹುಮಾನಗಳನ್ನು ನೀಡುವಂತಹ ಸಮಯ ಆಗ್ತಾ ಇದೆ. ಅದರ ಮೊದಲು ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಸ್ಪರ್ಧಾತ್ಮಕವಾದ ಪಂದ್ಯಾಟ ಸಾಗಿ ಬರಬೇಕಾದರೆ ಅಲ್ಲಿ ಅಂಪೈರಿಂಗ್ ಬಹಳಷ್ಟು ಪ್ರಾಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಈಗಾಗಲೇ ಅಂಪೈರಿಂಗ್ ಕಮಿಟಿಯ ಶ್ರೀಯುತ ಫಾರೂಕ್ ಉಳ್ಳಾಲ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಂತರ್ಜಾಲದ ಬಳಕೆ ಇದ್ದರೂ ಕೂಡ, ತಂತ್ರಜ್ಞಾನದ ಬಳಕೆ ಇದ್ದರೂ ಕೂಡ
ಸಾಕಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಮುಖ್ಯ ತೀರ್ಪುಗಾರರು ಆನ್ ಫೀಲ್ಡ್ ಅಲ್ಲಿ ಆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಪನ್ನು ನೀಡುವ ಮುಖಾಂತರವಾಗಿ ಎಲ್ಲ ತಂಡಗಳ ಆಟಗಾರರನ್ನು ಒಗ್ಗೂಡಿಸಿಕೊಂಡು ಅವರ ಮಧ್ಯೆ ಸಮನ್ವಯವನ್ನು ಸಾಧಿಸಿಕೊಂಡು ಸಾಕಷ್ಟು ಈ ಒಂದು ವರ್ಷದಲ್ಲಿ ತಮ್ಮ ತಂಡಗಳ ಮಧ್ಯೆ ನೇರವಾದ ಸ್ಪರ್ಧೆಯನ್ನು ಆಯೋಜಿಸುವಲ್ಲಿ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ವೀಕ್ಷಕ ವಿವರಣೆಗಾರರ ಮಾತಿನಲ್ಲಿ ಹೇಳಬೇಕಾದ್ರೆ ಹತ್ತಿನ ಕಣ್ಣಿನ ಮುತ್ತಿನ ತೀರ್ಪುಗಾರರು ನಮ್ಮ ತೀರ್ಪುಗಾರರು ಅಂತ ಅವರಿಗೆ ಒಂದು ಜೋರಾದ ಕೈ ಚಪ್ಪಾಳೆ ಬಂದು ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಎಲ್ಲ ತೀರ್ಪುಗಾರರಿಗೆ ಪ್ರಸ್ತುತ ಅವರು ಇಲ್ಲಿ ಹಾಜರಿಲ್ಲ, ಆದರೂ ಅವರ ಹೆಸರನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೇನವಾಗಿ ಈ ಒಂದು ವೇದಿಕೆಯಿಂದ ಅವರೆಲ್ಲರಿಗೂ ನಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಸೀರಜ್ ಕುಂಪಲ, ಇವರಿಗೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು. ಇನ್ನೊಬ್ಬ ಮುಖ್ಯ ತೀರ್ಪುಗಾರ ಶ್ರೀಯುತ ರಾಜೇಶ್ ಪಡೀಲ್, ಇವರು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವರಿಗೂ ಕೂಡ ಶ್ರೀಯುತ ನಾರಾಯಣ್ ಕಾಮತ್, ಇವರು ಕೂಡ ನಮ್ಮೊಂದಿಗೆ ಸಹಕರಿಸಿದರು, ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ. ಇನ್ನೊಬ್ಬ ಮುಖ್ಯ ತೀರ್ಪುಗಾರ ಶ್ರೀಯುತ ಸಲೀಂ ಹಳೆಕೋಟ್, ಇವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮುಂದೆ ವೈಯಕ್ತಿಕ ಬಹುಮಾನಗಳನ್ನು ನೀಡುವಂತಹ ಸಮಯ. ಪ್ರಾರಂಭಿಕವಾಗಿ 2021-22 ಸಾಲಿನ ಉತ್ತಮ ದಾಳಿಗಾರ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಅಂತ ಇದೆ. ಈಗಾಗಲೇ ಅಂತರ್ಜಾಲದ ಬಳಕೆಯಿಂದಾಗಿ ತಮಗೆಲ್ಲರಿಗ ಹೆಸರು ಗೊತ್ತಿರ್ಬೋದು, ಆದರೂ ಕೂಡ ದಾಂಡುಗಾರ ಪ್ರಾರಂಭಿಕವಾಗಿ ಪವರ್ ಪ್ಲೇ ಪವರಿನಲ್ಲಿ ಬಲಿಷ್ಠ ಹೊಡೆತಗಳನ್ನು ಹೊಡೆಯುವಂತಹ ಸಮಯದಲ್ಲಿ ಆ ದಾಂಡುಗಾರರನ್ನು ನಿಯಂತ್ರಿಸುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ವರ್ಷದಲ್ಲಿ ಸಾಕಷ್ಟು ಪ್ರಶಸ್ತಿ ತನ್ನ ತಂಡ ಬಾಚಿಕೊಳ್ಳುವಂತೆ ಸಹಕಾರವನ್ನು ನೀಡಿದಂತಹ ಬಿ ಬಾಯ್ಸ್ ಹಳೆಕಲ ತಂಡದ ಶ್ರೀಯುತ ಜುಬೇರ್, ಇವರು 2021-22 ಸಾಲಿನ ಉತ್ತಮ ದಾಳಿಗಾರ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಯುತ ಜುಬೇರ್ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ದಯವಿಟ್ಟು ತಾವು ಆಗಮಿಸಿ ಅದರ ಬದಲು ಆ ತಂಡದ ಯಾರಾದರೂ ಆಗಮಿಸಿ ಆ ಪ್ರಶಸ್ತಿಯನ್ನು ಪಡೆದುಕೊಳ್ಬೋದು. ನಮ್ಮ ಫಾರೂಕ್ ಬಿಳ್ಕುಳ ಇವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಆಡಿರುವಂತಹ 18 ಪಂದ್ಯಾಟಗಳ ಮುಂದೆ 30 ಪುತ್ತರಿಯನ್ನು ಕಬಳಿಸುವಂತಹ ಎಸೆತಗಾರ, 4.12 ಸರಾಸರಿ. ಇನ್ನು ಸಾಕಷ್ಟು ದಾಳಿಗಾರರು ದಾಳಿಯನ್ನು ನಡೆಸುವಂತಹ ಸಮಯದಲ್ಲಿ ತನ್ನ ತಂಡಕ್ಕೆ ಅಗತ್ಯವಿರುವಂತಹ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸುವಂತಹ ಆ ಉತ್ತಮ ದಾಂಡುಗಾರ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಬರ್ತಾ ಇದೆ. 2021-22 ಸಾಲಿನ ಉತ್ತಮ ದಾಂಡುಗಾರ ಅಂಡರ್ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಮುಖೇನವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಯಂಗ್ ಫ್ರೆಂಡ್ಸ್ ಉಳ್ಳಾಲ ತಂಡದ ಆಟಗಾರ 18 ಪಂದ್ಯಗಳಲ್ಲಿ 205 ರನ್ಗಳನ್ನು ಕೂಡಿ ಹಾಕಿರುವಂತಹ ಬಲಿಷ್ಠ ಆಟಗಾರ ಪ್ರೀತಿಪೂರ್ವಕವಾಗಿ ಪ್ರಶಸ್ತಿಯನ್ನು ಅವರಿಗೆ ಸಂದರ್ಶಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಯಂಗ್ ಫ್ರೆಂಡ್ಸ್ ಉಳ್ಳಾಲ ತಂಡದ ಬಲಿಷ್ಠ ಆಟಗಾರ ಶ್ರೀಯುತ ಮೊಹಮ್ಮದ್ ತೌಸಿ. ಅದೇ ರೀತಿ ಮಹೇಶ್ ಅವರು ತಿಳಿಸಿದ್ರು, 4 ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿರುವಂತಹ ಯಂಗ್ ಫ್ರೆಂಡ್ಸ್ ಉಳ್ಳಾಲ ಇವರಿಗೆ ಪ್ರಶಸ್ತಿಯನ್ನು ಗಳಿಸಲು ಸಾಧ್ಯವಾಗಲಿಲ್ಲ ಅಂತ. ಈಗಾಗಲೇ ಉತ್ತಮ ದಾಂಡುಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊಹಮ್ಮದ್ ತೌಸಿಫ್ ಇವರ ಮುಂದಾಳತ್ವದಲ್ಲಿ ಮುಂದಿನ ವರ್ಷ ಪ್ರಾರಂಭಿಕ ಹಂತದಿಂದಲೇ ಆ ತಂಡ ಪ್ರಶಸ್ತಿಯನ್ನು ಜಯಿಸುವಂತಾಗಲಿ ಅನ್ನುವಂತಹ. ಇನ್ನು 2020-21 ಸಾಲ, ಅಂದರೆ ಹಿಂದಿನ ಸಾಲಿನ ಉತ್ತಮ ತಂಡ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಆಗ್ತಾ ಇದೆ. ಆ ಸಾಲಿನಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಸ್ಪರ್ಧೆಯಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಂತಹ ಕೀರ್ತಿ ಸ್ಪೋರ್ಟಿಂಗ್ ಉಳ್ಳಾಲ 2020-21 ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಇವರು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೀರ್ತಿ ಉಳ್ಳಾಲ ಬೈ ಕೀರ್ತಿ ಸ್ಪೋರ್ಟಿಂಗ್, ದಯವಿಟ್ಟು ಈ ತಂಡದ ಆಟಗಾರರು ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿ. ಫಾರೂಕ್ ಸರ್, ದಯವಿಟ್ಟು ಫಾರೂಕ್ ಉಳ್ಳಾಲ ಸರ್ ಈ ಪ್ರಶಸ್ತಿಯನ್ನು ನಮ್ಮ ಸಂತೋಷ್ ಕುಮಾರ್ ಇವರಿಂದ ಸ್ವೀಕರಿಸಬೇಕು. ಸ್ಪರ್ಧೆಗಳು ಹೆಚ್ಚಾಗ್ತಾ ಇದೆ. ಕಳೆದ ಸಾಲಿನಲ್ಲಿ ಕೀರ್ತಿ ಸ್ಪೋರ್ಟಿಂಗ್
ಪ್ರಶಸ್ತಿಯನ್ನು ಬಾಚಿಕೊಂಡಿತ್ತು ಈ ವರ್ಷದಲ್ಲಿ ಆ ತಂಡವನ್ನು ಹಿಂದಿಕ್ಕಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆದಿರುವಂತಹ ಇನ್ನೊಂದು ಹೊಸ ತಂಡ 2021-22 ಸಾಲಿನ ಉತ್ತಮ ತಂಡ ಪ್ರಶಸ್ತಿಯನ್ನು ಗಳಿಸಿಕೊಳ್ತಾ ಇದೆ ಆ ತಂಡ ಆಡಿರುವಂತಹ 8 ಸರಣಿಗಳಲ್ಲಿ 16 ಜಯ 72% ಜಯದೊಂದಿಗೆ ಪ್ರಥಮ ಸ್ಥಾನವನ್ನು ಈ ವರ್ಷದ ಸರಣಿಯಲ್ಲಿ ಅಲಂಕರಿಸಿರುವಂತಹ ಎಸ್ಆರ್ಜಿಟಿ ಚೆಂಬುಗಡಿ ನಮ್ಮ ಇಂದಿನ ಕನ್ಯಾಧಿಪತಿ ಶ್ರೀಯುತ ಅಬ್ದುಲ್ ರಹಮಾನ್ ಅಧ್ಯಕ್ಷರು ಹಣಚೂರು ಸಮೂಹ ಸಂಸ್ಥೆ ಇವರಿಂದ ಈ ಪ್ರಶಸ್ತಿಯನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಜೋರಾದ ಕಷ್ಟಪಡಬೇಕು ಎಸ್ಆರ್ಜಿಟಿ ಚೆಂಬುಗಡಿ ಸರ್ ನಿಮಗೆಲ್ಲರಿಗೂ ತಿಳಿದಿದೆ ಎಸ್ಆರ್ಜಿಟಿ ಚೆಂಬುಗಡಿ ಈಗಾಗಲೇ ಮಹೇಶ್ ತನ್ನ ವರದಿಯಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು ಪ್ರತಿಷ್ಠಿತ ಆರ್ಆರ್5 ಮೆಮೋರಿಯಲ್ ಟ್ರೋಫಿ ಪೂರ್ವದ ಮೈದಾನದಲ್ಲಿ ಸಾಗಿ ಬರುವಂತಹ ಟ್ರೋಫಿ ಇಲ್ಲಿ ಸತತವಾಗಿ 3 ವರ್ಷಗಳಿಂದ ಕೂಡ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿರುವಂತಹ ತನ್ನ ಎಸ್ಆರ್ಜಿಟಿ ಮುಂದಿನ ಹಂತದಲ್ಲಿ ತಾವು ಕೂಡ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯುವಲ್ಲಿ ಸಹಕಾರವನ್ನು ತಮ್ಮ ತಂಡದ ಎಲ್ಲ ಸದಸ್ಯರು ನೀಡಲಿ ಎನ್ನುವಂತಹ ಶುಭಾಶಯಗಳೊಂದಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ ಇನ್ನು ಮುಂದಕ್ಕೆ ಈಗಾಗಲೇ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಸಹಕರಿಸಿ ಸಾಕಷ್ಟು ಆಟಗಾರರಿಗೆ ಪ್ರಶಸ್ತಿಯನ್ನು ನೀಡಿ ಅದೇ ರೀತಿ ಈ ಆಟಗಾರರ ಒಂದು ಪ್ರೇರಣೆಯಾಗಿರುವಂತಹ ಓರ್ವ ಗರಿಷ್ಠ ನಮ್ಮ ಮುಖ್ಯ ಅತಿಥಿ ಇದ್ದಾರೆ ಶ್ರೀಯುತ ಅಬ್ದುಲ್ ರಹಮಾನ್ ಅವರು ಇವರನ್ನು ಉಳ್ಳಾಲ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರೇ ಸಂಸ್ಥೆಯ ಸಂಚಾಲಕರು ಆದಂತಹ ಮಹೇಶ್ ಗುಪ್ತಾದವರು ಬಹಾರ್ ಅವರೇ ಫಾರೂಕ್ ಉಳ್ಳಾಲ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ತಂಡದ ಎಲ್ಲ ಸದಸ್ಯರು ಹಾಗೂ ಅದರ ಹಿತೈಷಿಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ ನನ್ನನ್ನು ಕಳೆದ ಒಂದು ವಾರದ ಹಿಂದೆ ಬಂದು ಇದರ ಬಗ್ಗೆ ಒಂದು ಆಹ್ವಾನವನ್ನು ಕೊಡಲಿಕ್ಕೆ ನಮ್ಮ ಸಂತೋಷ್ ಕುಮಾರ್ ಅವರು ಹಾಗೂ ಮಹೇಶ್ ಅವರು ಹಾಗೂ ಅವರ ತಂಡದ ಇನ್ನೊಬ್ಬರು ಜೊತೆಗೆ ಸೇರಿ ನನ್ನನ್ನು ಭೇಟಿಯಾಗಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ನನ್ನ ಕಸನ್ ತಾಜುದ್ದೀನ್ ಅವ್ರು ಫೋನ್ ಮಾಡಿ ನಾನು ಎಲ್ಲಿದ್ದೀನಿ ಅವ್ರಿಗೊಮ್ಮೆ ಟೈಮ್ ಕೊಡಿ ಅಂತ ಹೇಳಿ ನನ್ನನ್ನು ಒತ್ತಾಯಿಸಿ ನಾನು ಅದನ್ನು ಕೇಳಿದೆ ನನಗೆ ಈ ಕ್ರಿಕೆಟ್ ಅಂದರೆ ಈ ಅಶ್ರಫ್ ಅಂತೇಳಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮುಂದೆ ಅವನಿಂದ ತುಂಬ ತೀರ್ಕೊಳ್ಳಿ ಅವನು ಬರಲೇಬೇಕು ಯಾವುದಕ್ಕೂ ಬರಲೇಬೇಕು ಅಂತೇಳಿ ಅವನ ಚೊಂಬುಗಡ್ಡೆ ಕ್ರಿಕೆಟರ್ಸ್ ಅಂತೇಳಿ ಅವನೊಂದು ಯಾವತ್ತೂ ಯೂಟಿ ಫಾರ್ ಇನ್ ಫೌಂಡೇಶನ್ ಕಣಚೂರು ನಮ್ಮ ಸಂಸ್ಥೆ ವತಿಯಿಂದ ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸ್ತಾ ಒಳ್ಳೆ ರೀತಿಯಲ್ಲಿ ಸಂಘಟಿಸುತ್ತಾ ಮಾಡ್ತಾ ಬಂದಿದ್ದಾರೆ ಯಾರು ಅಶ್ರಫ್ ಸೊ ಅವನು ಈ ಸರ್ತಿ ಫೋನ್ ಮಾಡಲಿಲ್ಲ ನನ್ನ ಕಸನ್ ಫೋನ್ ಮಾಡಿ ಈ ಥರ ಬರ್ತಾರೆ ಅಂತ ಹೇಳಿ ಹೇಳಿದಾಗ ನಾನು ಆದಷ್ಟು ಅದನ್ನು ನಾನು ಹೇಳಿದೆ ಬೇಡ ಯಾಕೆ ನನಗೆ ಕೆಲವೊಮ್ಮೆ ನನಗೆ ಊರಲ್ಲಿಲ್ಲ ಅವರಿಗೆ ಬೇಜಾರಾಗೋದು ನಾನು ಬರೋದಿಲ್ಲ ಅಂತ ಹೇಳಿ ಆ ಥರ ಆಗಬಾರ್ದು ಅಂತ ಹೇಳಿ ನಾನು ಹೇಳಿದೆ ಆದರೂ ಅದು ಆಯಿತು ಅಂತ ಹೇಳಿ ಬೇಜಾರು ಮಾಡಬಾರ್ದು ಅಂತ ಹೇಳಿ ನಾನು ಬರಲಿಕ್ಕೆ ಹೇಳಿದೆ ನನ್ನನ್ನು ಬಂದು ಭೇಟಿಯಾದರೂ ಆದರೂ ನನಗೆ ಇದ್ದರೆ ನಾನಿಲ್ಲಿ ಊರಲ್ಲಿದ್ದರೆ ಬರ್ತೇನೆ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟಿದ್ದೆ ಆ ಮಾತಿನ ಪ್ರಕಾರ ಬರಲಿಕ್ಕೆ ದೇವರು ನನ್ನನ್ನು ಈ ನಿಮ್ಮಲ್ಲಿ ಮುಂದೆ ಬಂದು ನಿಮ್ಮಲ್ಲಿ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವರಲ್ಲಿ ನಾನು ನನ್ನ ಸಮರ್ಪಣೆಯನ್ನು ಅರ್ಪಿಸುತ್ತಾ ಇವತ್ತು ನನಗೆ ಈ ಎರಡು ಮಾತನ್ನು ಆಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ ನಾನು ಅದರ ಬಗ್ಗೆ ಸ್ವಲ್ಪ ಕೇಳಿ ಸಂತೋಷ್ ಕುಮಾರ್ ಅವರಿಂದ ಸ್ವಲ್ಪ ಕೇಳಿ ಅದರ ಬಗ್ಗೆ ಈ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ ಅವರು ಈ ಸ್ವಾಗತ ಭಾಷಣ ಮಾಡ್ತಾ ಇರೋದು ಕ್ರಿಕೆಟ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಒಂದು ಆಡುವಂಥ ನಾವು ಪಂದ್ಯಾಟ ಚಿಕ್ಕಂದಿನಿಂದ ಇರುವಾಗಲೂ ಈಗ ನಾನು ನಮ್ಮ ಚೊಂಬುಗುಡ್ಡೆ ಆ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದವನ ಆವಾಗಲೂ ನಾವು ನಮಗೆ ಆಡಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನಿಲ್ಲದೊಂದು ಮೈದಾನ ಇತ್ತು ಈಗ ಅದರಲ್ಲಿ ಕಂಪೌಂಡಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ ಮುಂಚೆ ನಾವು ಅಲ್ಲಿ ಹೋಗೋದು ಅಂತ ಹೇಳಿದ್ರೆ ತಂದೆ ತಾಯಿ ಅಲ್ಲಿ ಹೋದರೆ ಬರುವಾಗ ಬೆಟ್ಟು ಬಿದ್ದಾಯಿತು ಯಾಕಂತ ಹೇಳಿದ್ರೆ ಸ್ಕೂಲ್ ಬುಕ್ ಓದಲಿ ಓದಬೇಕು ಅಂತ ಹೇಳಿ ಅವರು ಹೋಗ್ತಾರೆ
ಅಲ್ಲಿ ಹೋದ್ರೆ ಏನು ಕೆಲಸ ಇಲ್ಲದೆ ಅಲ್ಲಿ ಹೋಗ್ಬಿಡುತ್ತೆ, ನೀವು ಕಂಡಿಲ್ಲ ಅಪ್ಪ, ನಿಮ್ಗೆ ತಾಳೆ ಬೇರೆ ಇದ್ದೀನಿ ಮಾತ್ರ ಹೋಗ್ಬೋದು ಹೋಗ್ಬೋದು ಅಂತ ಅನ್ಸುತ್ತೆ. ಆಯ್ತು, ಅಲ್ಲಿ ಹೋದ್ರೆ ಬರುವಾಗ ಎರಡು ಪಟ್ಟು ಬಿದ್ದಾಯ್ತು, ಯಾಕಂದ್ರೆ ನನ್ನ ಅಜ್ಜಿ ಮನೆ ನಮ್ಮ ಮನೆಯ ಪಕ್ಕದಲ್ಲಿರುವಂಥದ್ದು ನಮ್ಮ ಅಜ್ಜಿ ಮನೆ, ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ಅಂತೇಳಿ ಹೋಗುದು. ಯಾವುದು ಬ್ಯಾಟ್ ಯಾವುದು ಈಗಿನ ಭರತ್ ಬ್ಯಾಟ್ ಇಲ್ಲ, ಬಹುಶಃ ಇವತ್ತಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿರ್ಬೋದು ಅಲ್ಲ. ಇದು ನಮ್ಮ ತೆಂಗಿನ ಇದರದ್ದು ಬ್ಯಾಟ್ ಅದನ್ನ, ಹಾ ಅದು ಕತ್ತಿ ಅಲ್ಲಿಂದ ಅಜ್ಜಿ ಮನೆಯಿಂದ ಕತ್ತಿ ತೆಗೆದು ಎಲ್ಲ ಇದು ಮಾಡಿದ್ರು, ಅಲ್ಲಿ ಅವರೇನು ಕಂಪ್ಲೇಂಟ್ ಮಾಡೋದಿಲ್ಲ ಅಮ್ಮನಿಗೆ. ಹಾಗೆಲ್ಲ ಫುಲ್ ಅದನ್ನೆಲ್ಲ ಸೆಟ್ ಮಾಡಿ ಅಲ್ಲಿ ಒಂದು ಟ್ರಯಲ್ ಎಲ್ಲ ಪ್ರೆಸೆನ್ಸ್ ಆಗುತ್ತೆ, ಅಲ್ಲಿ ಟ್ರಯಲ್ ಎಲ್ಲ ಆಟಾಡಿ ಮತ್ತೆ ಅಲ್ಲಿಗೆ ಹೋಗುದು. ಈ ಥರ ಅಂದರೆ ಆ ಸಮಯ ಆ ಥರ ಇತ್ತು, ಇವತ್ತು ಆ ಥರ ಅಲ್ಲ. ಇವತ್ತು ಎಲ್ಲ ಕ್ರಿಕೆಟ್ ಅಂತ ಹೇಳಿದ ಮಕ್ಕಳು ಚಿಕ್ಕಂದಿನವಾಗಲೇ ಅವ್ರಿಗೆ ಬೇಕು ಬಾಲೇ ಬೇಕು ಬಾಲ್ ಅಂತ ಹೇಳಿದೆ ಕೇಳ್ತಾರೆ. ನಾವು ಚೆಂಡು ಬೇಲೆಯಲ್ಲಿ ಸಹ ಆತ ಆಟ ಆಡಿದ್ದುಂಟು ಬಾಲ್ ಇಲ್ಲದೆ. ಅಂಥ ಒಂದು ಕಾಲದಿಂದ ನಾವು ಬಂದು ಇವತ್ತು ಕ್ರಿಕೆಟ್ ಯಾಕೆ ಒಂದು ಇದರ ಮಹತ್ವ ಏನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಕ್ರಿಕೆಟ್ ಅಥವಾ ಬೇರೆ ಯಾವುದೇ ಒಂದು ಪಂದ್ಯಾಟ ಆಡ್ತಾ ನಾವು ಹೇಗೆ ಮುಂದೆ ಹಿಂದಿನಿಂದ ನಾವು ಬಂದಿದ್ದೇವೆ, ಬಹುಶಃ ನಾವು ಇವತ್ತು ಅದನ್ನು ಮರಿತಾ ಇದ್ದೇವೆ. ನಾವು ಆವತ್ತು ಆಟಾಡುವಾಗ ಅವ ಈ ಜಾತಿಯವ ಈ ಧರ್ಮದವ ಅಥವಾ ಇವ ಅವ ಅಂತೇಳಿ ಏನಿರಲಿಲ್ಲ, ನಾನು ಆಟಾಡಲಿಕ್ಕೆ ಬರಬೇಕು ಅಂತೇಳಿ ಆಟಾಡೋದಷ್ಟೇ. ಹೋಗೋದು ಕೊಟ್ಟಿಗೆ ಒಂದು ನೀರಿಲ್ಲದಿದ್ರೂ ಏನಾದರೂ ಒಂದು ಕುಡಿದು ಅಲ್ಲಿ ಟ್ಯಾಪ್ ಅಲ್ಲಿ ಮನೆಯಲ್ಲಿ ಯಾರದಾದರೂ ಮನೆಯಲ್ಲಿ ಇದ್ದರೆ ಒಂದು ಬಾವಿಯಿಂದ ನೀರು ತೆಗೆದು ಕೊಡೋದು ಹಾಗೆಲ್ಲ ಮಾಡಿ ಮನೆಗೆ ಬರುವಾಗ ಆ ಥರ ಬರುವಾಗ ನೀಟಾಗಿ ಬರೋದು, ಕೈಕಾಲಲ್ಲಿ ಫುಲ್ಲು ಮಣ್ಣು ಇರ್ತದೆ, ಎಲ್ಲಿ ಅಂದರೆ ಮಣ್ಣು ಮುಳುಗಿ ಹೋಗಿದ್ದೆ ನನಗೆ, ಅಂದರೆ ಮಣ್ಣು ಮುಳುಗಿ ಹೋಗಿದ್ದೆ ಅಂತ ಹಾಗೆ ಹೇಳಿ ಎರಡು ಪಟ್ಟು ಬಿದ್ದಾಯ್ತಾರೆ. ಆ ಥರ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಇವತ್ತು ನಮ್ಮ ಸಮಾಜದಲ್ಲಿ ಬೇಕಾದಂಥದ್ದು ನಮ್ಮ ಸುಂದರವಾದಂತಹ ನಾವು ಹೇಗೆ ಮುಂದೆ ಹಿಂದಿನ ಕಾಲದಿಂದಲೂ ನಾವು ಹೇಗೆ ಒಂದು ಸಹೋದರತೆ ಬಾಂಧವ್ಯತೆ ಏನು ಇತ್ತು ಅದು ಈ ಕ್ರಿಕೆಟ್ ಮೂಲಕ ಇನ್ನು ಮುಂದೆ ಆಗಬೇಕು, ಆ ಬಾಂಧವ್ಯವನ್ನು ಹೆಚ್ಚಾಗಬೇಕು ಅಂತ ಹೇಳಿ ಆಶಿಸುತ್ತೇನೆ. ಹಾಗೂ ಸ್ಪೋರ್ಟ್ಸ್ ಯಾವುದೇ ಆಗಲಿ, ಅದು ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಅಥವಾ ಇನ್ಯಾವುದೋ ಇನ್ನಿತರ ಹಲವಾರು ಇದು ಫುಟ್ಬಾಲ್ ಇದೆ, ಶಟಲ್, ಬ್ಯಾಡ್ಮಿಂಟನ್ ಅಂಥದ್ದು ಎಲ್ಲ ಕ್ರೀಡೆಗಳಿದೆ. ಈ ಕ್ರೀಡೆಗಳನ್ನು ನಾವು ಉತ್ತೇಜಿಸಬೇಕು ಹಾಗೂ ಇದರಲ್ಲಿ ಸಹೋದರತೆಯಿಂದ ಆಟಾಡಿ ನಾವು ಆಟಾಡುವಂಥದ್ದು ಮುಖ್ಯವಾಗಿರಬೇಕು. ಗೆಲುವು ಸೋಲು ಮುಖ್ಯವಾಗಿರಬಾರ್ದು, ಅದು ಎಲ್ಲರೂ ಹೇಳ್ತಾರೆ, ಎಲ್ಲರ ಭಾಷೆಯಲ್ಲಿ ಹೇಳುವಂಥದ್ದು. ಆದರೂ ಈ ಸೋಲು ಅಂತ ಹೇಳಿ ಬರುವಾಗ ನ್ಯಾಚುರಲ್ ಆಗಿ ಒಂದು ಬರುವಂಥ ಅಸೂಯೆ ಹಾಗೂ ನಮಗೆ ಬರುವಂಥದ್ದು ಕೋಪ, ಉದ್ರೇಕ, ಗಲಾಟೆ ಈ ಥರ ಇದೆಲ್ಲ ನೋಡಿದ್ದು. ಅಂಥದ್ದನ್ನು ತಡೆಗಟ್ಟಲಿಕ್ಕೋಸ್ಕರ ಇಂತಹ ಒಂದು ಒಳ್ಳೆಯ ಒಂದು ಸಂಸ್ಥೆ ಕ್ರಿಕೆಟ್ ಉಳ್ಳಾಳ ಕ್ರಿಕೆಟ್ ಅಸೋಸಿಯೇಷನ್ ಯು ಸಿ ಎ ಅಂತ ಹೇಳಿ ಅವರು ಮಾಡಿ ಎಲ್ಲರ ಈ ಕಳೆದ ಎರಡು ವರ್ಷದಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಸಂತೋಷವಾಯಿತು. ಹಾಗೂ ಇನ್ನು ಮುಂದೆಯೂ ಇಂಥ ಒಳ್ಳೆಯ ಕೆಲಸವನ್ನು ಮಾಡಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಹಾಗೂ ಈ ಸಂತೋಷ್ ಕುಮಾರ್ ಅವರು ಹೇಳಿದ ಹಾಗೆ ನಮ್ಮ ಜನಾಂಗ ಅಂದರೆ ನಮ್ಮ ಜನ್ರೇಷನ್ ಏನಿದೆ, ಫಾಸ್ಟ್ ಜನ್ರೇಷನ್, 5G 4G 5G, ಜನ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ, ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. 5G ಜೊತೆಗೆ ಪಬ್ಜಿನೂ ಬಂದು ಅದರಲ್ಲಿ ಎಷ್ಟೋ ಜನರ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಮಕ್ಕಳು ಅವರ ತಂದೆ ತಾಯಿಯನ್ನು ಕೊಲ್ಲುವುದು, ಗೆಳೆಯರನ್ನು ಕೊಲ್ಲುವುದು ಇಂಥದ್ದೆಲ್ಲ ಸಂದರ್ಭ ನಾವು ನೋಡಿ ಅದು ತುಂಬ ಬೇಸರವಾಗ್ತಾ ಇದೆ. ಅದು ನಮ್ಮ ಮನೆಯಲ್ಲೂ ಈಗ ಯಾವುದೇ ಒಂದು ಮನೆಯನ್ನು ಅದು ಬಿಡಲಿಲ್ಲ ಅಂತ ಹೇಳಿ ಕೇಳಿ ಇಲ್ಲಿ ಬೇಸರವಾಗ್ತಾ ಇದೆ. ಸೊ ಅದಕ್ಕೆ ಒಂದೇ ಒಂದು ಉತ್ತಮವಾದಂತಹ ಕೆಲಸ ನಾವು ಮಾಡ್ಬೋದು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ. ಏನು ಇದರ ಫಾಸ್ಟ್ ಜನ್ರೇಷನ್ ಇದೆ, ಅದಕ್ಕೆ ಈ ನಾವು ಆಟ ಮನೆಯ ಹೊರಗಡೆ ನಮ್ಮ ಯಾರು ಅವ್ರ ಜಾತಿಯಾಗಲಿ ಯಾವ ಧರ್ಮದವನೇ ಆಗಲಿ ಅಂತ ಹೇಳಿ ನೋಡದೆ ಹೋಗಿ ಆಟ ಆಡಿ ಒಳ್ಳೆ ಬಾಂಧವ್ಯದಿಂದ ಆಟ ಆಡಿ ಬಾ ಅಂತೇಳಿ ಕಳಿಸುವ ಒಂದು ವ್ಯವಸ್ಥೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ನಿರ್ಮಾಣವಾಗಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇದಕ್ಕೆ ಇವತ್ತು ಈ ಸಮಾರಂಭದಲ್ಲಿ ಎಷ್ಟೋ ಜನರು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ, ಎಲ್ಲರಿಗೂ ಅಭಿನಂದಿಸ್ತೇನೆ. ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನೀವು ಆಟಾಡಿ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ಒಳ್ಳೆಯ ಕೀರ್ತಿಯನ್ನು ನೀವು ತರಬೇಕು ಅಂತೇಳಿ ಆಶಿಸುತ್ತೇನೆ. ಹಾಗೂ ಮುಂದೊಂದು ದಿನ ನೀವು
ಇದೇ ತರ ನೀವು ಒಂದು ಕ್ರಿಕೆಟ್ ಆಟ ಆಡಿ ನೀವು ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಿ ಬಯಸಿ ನಮ್ಮ ಈ ಉಳ್ಳಾಳದಿಂದ ನಮ್ಮ ಐಸಿಸಿಗೋ ಬಿಸಿಸಿಐಗೋ ನಮ್ಮ ಇಲ್ಲಿಂದ ಒಂದು ಕ್ರೀಡಾಪಟು ಇಲ್ಲಿಂದ ತಯಾರಾಗಿ ನಾವು ಇಲ್ಲಿ ಆಟ ಆಡೋದು ಅಡ್ರಾಮೆ ಆಗಿರ್ಬೋದು, ಬಟ್ ಅದರ ಒಂದು ಪ್ರೇರಣೆಯಿಂದ, ಕ್ರಿಕೆಟಿಂದ ಪ್ರೇರಣೆಯಿಂದ ಅವನು ಆಟ ಆಡಿ ನಾಳೆ ದೇಶವನ್ನು ಒಂದು ಪ್ರತಿನಿಧಿಸುವ ಒಂದು ಆಟಗಾರ ನಮ್ಮ ಇಲ್ಲಿ ಊರಿಂದ ಬರಲಿ ಅಂತೇಳಿ ನಾನು ಆಶಿಸುತ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕ್ರಿಕೆಟ್ ಆಟಗಾರರಲ್ಲಿ ಬರಲಿ, ಅದೇ ರೀತಿ ಅಂತರ್ಜಾಲ, ಅದೇ ರೀತಿ ತಂತ್ರಜ್ಞಾನ ಈ ಬಳಕೆಯ ಸಮಯದಲ್ಲೂ ಕೂಡ ಇನ್ನೂ ಕೂಡ ಮುಂದುವರಿದಂತಹ ತಂತ್ರಜ್ಞಾನಗಳು ತಮಗೆ ಲಭಿಸಲಿ. ಅದರ ಜೊತೆಗೆ ಪ್ರತಿಷ್ಠಿತ ನಮ್ಮ BCCI ಅಥವಾ ICC ಇಂತಹ ಸಂಸ್ಥೆಯಲ್ಲಿ ಕೂಡ ಪ್ರತಿನಿಧಿಸುವಂತಹ ಆಟಗಾರರು ಈ ಪ್ರದೇಶದಿಂದ ಬರಲಿ ಅನ್ನುವಂತಹ ಒಂದು ಉತ್ತಮ ಸಂದೇಶದ ಜೊತೆಗೆ ನಮ್ಮ UCA ಕ್ರಿಕೆಟ್ ಅಸೋಸಿಯೇಷನ್ ಅದೇ ರೀತಿ ಇದರ ಸದಸ್ಯರನ್ನು ಉದ್ದೇಶಿಸಿ ಪ್ರೀತಿಪೂರ್ವಕವಾದ ಮಾತನಾಡಿದಂತಹ ನಮ್ಮ ಅತಿಥಿ ಗಣ್ಯರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆಯವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. 2021-22 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಸಹಕರಿಸಲಿಕ್ಕಿದ್ದರು ಶ್ರೀಯುತ UT ಖಾದರ್, ಶಾಸಕರು ಮಂಗಳೂರು ವಿಧಾನಸಭೆ, ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೇಳ್ಮ ಗ್ರಾಮ ಪಂಚಾಯತ್, ಇವರೀಗ ಕೆಲವೇ ಸಮಯದಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ. ಅದರಿಂದ ಅವರು ಬರುವವರೆಗೆ ಸದಸ್ಯ ತಂಡ ಈ ಒಂದು ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಈಗಾಗಲೇ 27 ತಂಡಗಳು ಹಿಂದಿನ ಸಾಲಿನಲ್ಲಿ ನೋಂದಾಯಿತಗೊಂಡಿದ್ದವು. ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ನೋಂದಾಯಿಸಿಕೊಳ್ಬೇಕು. ಈ ಹಂತಕ್ಕೆ ತಮ್ಮ ಪರಿಚಯದ ಇತರ ತಂಡಗಳಿಗೆ ಕೂಡ ತಾವೆಲ್ಲರೂ ಸ್ಫೂರ್ತಿದಾಯಕರಾಗಬೇಕು. ಆ ಇತರ ತಂಡಗಳನ್ನು ಕೂಡ ತಮ್ಮ ತಂಡದ ಜೊತೆಗೆ ಪ್ರೋತ್ಸಾಹಿಸುವಂತಹ ಕಾರ್ಯ ತಮ್ಮಿಂದ ಸಾಗಿ ಬರಲಿ ಅನ್ನುವಂತಹ ನಮ್ಮೊಂದು ಪ್ರೀತಿಪೂರ್ವಕವಾದ ಮನವಿ. ಯಾಕೆಂದರೆ ಸಾಕಷ್ಟು ಈಗ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಒಂದು ತಂಡ ತಾವು ರಚಿಸುವಾಗ ಅಲ್ಲಿ 15 ಆಟಗಾರರಿಗೆ ತಂಡವನ್ನು ಸೀಮಿತಗೊಳಿಸಿದೆ. ನಮ್ಮ ತಂಡದಲ್ಲೂ ಕೂಡ ಸಾಕಷ್ಟು ಇತರ ಆಟಗಾರರಿರ್ಬೋದು. ಈ ಹಂತದಲ್ಲಿ ಆ ಇತರ ಆಟಗಾರರನ್ನು ಇನ್ನೊಂದು ತಂಡಕ್ಕೆ ಕೊಡುವುದರ ಮೂಲಕ ಅಥವಾ ತಮ್ಮ ಪರಿಚಯದ ಇನ್ನೊಂದು ತಂಡವನ್ನು ಕೂಡ ಸೃಷ್ಟಿಸಿ ಆ ಇತರ ಆಟಗಾರಿಗೆ ಕೂಡ ಅವಕಾಶವನ್ನು ಲಭಿಸುವಂತೆ ತಾವು ನೋಡಿಕೊಳ್ಬೇಕು. ಅದೇ ರೀತಿ ಅವರ ಆಟಕ್ಕೂ ಕೂಡ ಯಾವುದೇ ರೀತಿಯ ಹಿನ್ನಡೆ ಆಗಬಾರ್ದು. ಯಾಕೆಂದರೆ ಅದರಲ್ಲಿ ಕೂಡ ಸಾಕಷ್ಟು ಉತ್ತಮ ಮಟ್ಟದ ಆಟಗಾರರು ತಮ್ಮ ತಂಡದಿಂದ ಇರ್ಬೋದು. ಈ ಹಂತದಲ್ಲಿ ಅವರಿಗೆ ಕೂಡ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇತರ ತಂಡಗಳನ್ನು ರಚಿಸುವಲ್ಲಿ ಕೂಡ ಇದೀಗಾಗಲೇ ನೋಂದಾಯಿತ ತಂಡಗಳು ಸಹಕಾರವನ್ನು ನೀಡಬೇಕನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ತಿದ್ದೇನೆ. ಮಹೇಶ್ ಅವರು ತನ್ನ ವರದಿಯಲ್ಲಿ ತಿಳಿಸಿದರು ಸಾಕಷ್ಟು ಟೀಕೆಗಳು ಬಂದಿದ್ದವು ಅಂತ. ಇನ್ನು ಮುಂದಿನ ಸಾಲಿಗೆ ಹೊಸ ಸದಸ್ಯರ ಆಯ್ಕೆ ಆಗಲಿಕ್ಕಿದೆ, ಹೊಸತ್ತು ಆಡಳಿತ ಸಮಿತಿ ಬರಲಿಕ್ಕಿದೆ. ಈ ಹಂತದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ತಂಡಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ, ತಮ್ಮ ವತಿಯಿಂದ ಯಾವುದಾದರೂ ಇನ್ನು ನಿಯಮಗಳನ್ನು ಅಳವಡಿಸಿಕೊಳ್ಬೇಕಾ ಅಥವಾ ಹಿಂದೆ ನಡೆದಂತಹ ಯಾವುದಾದರೂ ಉತ್ತಮ ನಿದರ್ಶನಗಳು ಕೂಡ ಆಗಿರ್ಬೋದು. ಯಾಕೆಂದರೆ ಟೀಕೆ ಮಾತ್ರ ಅಲ್ಲ, ಕೆಲವು ಸಾಕಷ್ಟು ಉತ್ತಮ ನಿದರ್ಶನಗಳು ಈ ಒಂದು UCA ಮುಖಾಂತರವಾಗಿ ಬಂದಿದೆ. ಈ ತಂಡಗಳನ್ನು ಅಥವಾ ಹಿಂದಿನ ಸಾಲಿನ ಆ ಸದಸ್ಯರನ್ನು ತಾವು ಅಭಿನಂದಿಸ್ಬೋದು. ಇದಕ್ಕೆ ಅವಕಾಶವನ್ನು ನಾವಿದೀಗ ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ. ತಂಡದ ಯಾವುದಾದರೂ ಸದಸ್ಯ ಆಗಮಿಸಿ ದಯವಿಟ್ಟು ತಮ್ಮ ಅನಿಸಿಕೆ ಅಥವಾ ಮುಂದೆ ಬೇಕಾಗಿರುವಂತಹ ಬದಲಾವಣೆಗಳನ್ನು ಈ ಹಂತದಲ್ಲಿ ತಾವು ತಿಳಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕಾರ್ಯಕ್ರಮವನ್ನು ಸಹಕರಿಸಿದ್ರು ಶ್ರೀಯುತ ಮೊಹಮ್ಮದ್ ತಾಹಾ ಉಳ್ಳ, ಮಾಲಕರು ಸಾಲಿಡ್ ಫಿಟ್ನೆಸ್, ಇವರಿಗೆ ಕೂಡ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ವರದಿಯನ್ನು ಮಂಡಿಸಿದಂತಹ ಕಾರ್ಯದರ್ಶಿ ಮಹೇಶ್ ಕುತ್ತಾರ್, ಅದೇ ರೀತಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್, ಅದೇ ರೀತಿ ಫಾರೂಕ್ ಉಳ್ಳಾಲ್, ಇವರಿಗೆ ಕೂಡ ಧನ್ಯವಾದವನ್ನು ಈ ಹಂತದಲ್ಲಿ ಸಮರ್ಪಿಸುತ್ತಿದ್ದೇನೆ. ತಮಗೆ ಅದೇ ರೀತಿ ಇತರರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ನಾವು ಸಮರ್ಪಿಸಲಿಕ್ಕಿದ್ದೇವೆ. ಈ ಹಂತದಲ್ಲಿ ಒಂದು ಸಣ್ಣ ಟೀ ವಿರಾಮವನ್ನು ನಾವು ತೆಗೊಳ್ಳಲಿಕ್ಕಿದ್ದೇವೆ. ಉಪಹಾರದ ಈಗಾಗಲೇ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಲಿಕ್ಕಿದ್ದಾರೆ ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್. ಇವರನ್ನು ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಮುಖೇನವಾಗಿ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಸತ್ತಾರ್ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್ ಇವರಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಇಮ್ತಿಯಾಸ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮುಖೇನವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ನಮ್ಮ ಗಣ್ಯ ಅತಿಥಿ ಶ್ರೀತ ಅಬ್ದುಲ್ ಸತ್ತಾರ್ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್. ತನ್ನ ಕೆಲಸದ ವೇಳೆಯಲ್ಲೂ ಕೂಡ ಸಮಯವನ್ನು ಮಾಡಿಕೊಂಡು ಪ್ರೀತಿಪೂರ್ವಕವಾಗಿ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಇದೀಗ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಶ್ರೀಯುತ ಅಬ್ದುಲ್ ಸತ್ತಾರ್. ಇವರಲ್ಲಿ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಅನಿಸಿಕೆಯ ಮಾತುಗಳನ್ನು ಇದೀಗ ನಮ್ಮ ಈ ಸದಸ್ಯ ಮಿತ್ರರ ಜೊತೆಗೆ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. ಇದೀಗ ತಮ್ಮ ಮುಂದೆ ಶ್ರೀಯುತ ಅಬ್ದುಲ್ ಸತ್ತಾರ್ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್. ಈ ಒಂದು 2021-22 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಆತ್ಮೀಯರು ಕಣಶೂರು ಇನ್ಸ್ಟಿಟ್ಯೂಟರ ಮಾಲಕರಾದಂತಹ ರಹಮಾನ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇನ್ನರುವ ನನ್ನ ಆತ್ಮೀಯರಂತಹ ತೋಹಾರ್ ಅವರೇ, ಯು ಸಿ ಎ ಸಂಯುಕ್ತ ಅಧಿಕಾರಿಗಳೇ, ಮುಂದಿರುವಂತಹ ವಿ ಸಿ ಎ ಎಲ್ಲ ಪದಾರ್ಥಿಗಳು, ಕಳೆದ 2-3 ವರ್ಷಗಳಲ್ಲಿ ಉಳ್ಳಾಲ ವ್ಯಾಪ್ತಿಯಲ್ಲಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಗ್ರಾಮೀಣ ಪ್ರದೇಶದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲು ಕಾರಣಕರ್ತರಾದಂತಹ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲ ತಂಡದವರಿಗೂ ನನ್ನ ಅಭಿನಂದನೆಗಳನ್ನ ಸಮರ್ಪಿಸುತ್ತಾ ಉಳ್ಳಾಲ ವ್ಯಾಪ್ತಿಯಲ್ಲಿ ಒಳಪಟ್ಟಂತಹ ಕ್ರೀಡಾ ಅಭಿಮಾನಿಗಳನ್ನ ಮತ್ತು ಕ್ರೀಡಾಪಟುಗಳನ್ನ ಅವರ ಪ್ರತಿಭೆಯನ್ನ ರಾಜ್ಯಾದ್ಯಂತ ತೋರಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಸಮಿತಿಯನ್ನು ಇಲ್ಲಿ ರಚನೆ ಮಾಡಿ ಅದರ ಜೊತೆ ಅದರ ಮಾಜಿ ಅಧ್ಯಕ್ಷರಾದ ಫಾರೂಕ್ ರವರು ಇನ್ನಿತರ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಲವಾರು ವರ್ಷಗಳಲ್ಲಿ ನಮ್ಮ ಪ್ರದೇಶಗಳಲ್ಲಿ ಕ್ರಿಕೆಟ್ ಆಡುವಂಥ ಸಂದರ್ಭಗಳಲ್ಲಿ ಹಲವಾರು ಗೊಂದಲಗಳನ್ನು ಕೂಡ ಆಗುವಂಥ ಪರಿಸ್ಥಿತಿ ಇತ್ತು. ಕ್ರೀಡೆಯಲ್ಲಿ ಸರ್ವಸಾಮಾನ್ಯವಾಗಿ ಹಲವಾರು ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿಯಾಗುವುದು ಸರ್ವಸಾಮಾನ್ಯ. ಈ ಒಂದು ಯು ಸಿ ಎ ಎಂಬ ಸಮಿತಿಯನ್ನು ರಚನೆ ಮಾಡಿ ಅದರ ಜೊತೆಗೂಡಿ ಈ ಪ್ರದೇಶದ ತಂಡಗಳನ್ನು ನೋಂದಾಯಿಸಿಕೊಂಡು ತಮ್ಮ ಸಮಿತಿಯ ಮೂಲಕ ಇನ್ನಿತರ ಪ್ರದೇಶಗಳಲ್ಲಿ ಆಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಒಂದು ಅಚ್ಚುಕಟ್ಟಾಗಿ ಈ ಕ್ರೀಡೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಈ ಒಂದು ಸಮಿತಿಯು ಉನ್ನತ ಮಟ್ಟಕ್ಕೇರಲಿ, ಹಲವಾರು ಕ್ರೀಡಾಪಟುಗಳನ್ನು ಸೃಷ್ಟಿ ಮಾಡಲಿ ಎಂಬ ಒಂದು ಸಂದೇಶವನ್ನು ನೀಡುತ್ತಾ ಈ ಒಂದು ಸಮಿತಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರನ್ನ ವಂದಿಸಿ
nanda wanda udah mati dengan konek usia jayin jay barat. Association itra perwagi priti purwada abinanda negara nata deke asamstege selisiran taha hina. Ati tiga neradan taha shita abdul sattar ati curu belmak nam panca tiurige matame ulala cricket association perwagi priti purwada dan nyawa dawana samar pisa dene. TV Rama mana pada itu kalau begitu, nanti dari matamu, ini sebabnya karena kami sih, mandi nak karya kerja dari situ, UT kader, sasa karu manggalu bidan sebe, ini baru ini karya kerja dari nama jutaan kita re, nanti dari matamu, berangan ke agamisi sahaja respect agamisi, kita mandi dari itu elro, TV Rama kaki, sebabnya mana.